ನಾಗೇಂದ್ರ ಪ್ರಸಾದ್ ಅವರು ಹೇಳಿ. ಇವತ್ತು ನಾವು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟು ತ್ರಿವಳಿ ವಿವಾದ. ಮೊದಲನೇದಾಗಿ ಜ್ಞಾನ ದೇಗುಲ ಇದು, ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥ ಏನು ಸ್ಲೋಗನ್ ಹೇಳಿದರು ನಮ್ಮ ನಾಡಕವಿ ಕುವೆಂಪುರವ್ರಿಗೆ, ಇವರು ಯಾವ ರೀತಿ ಅವಮಾನ ಮಾಡೋಕ್ಕೆ ಹೊರಟರು ಅಂತಂದರೆ ಜ್ಞಾನ ದೇಗುಲದು ಪ್ರಶ್ನಿಸುವಂತೆ. ಯಾರು ಯಾರನ್ನ ಪ್ರಶ್ನಿಸಬೇಕು? ಅವರಿಗೆ ಒಂದು ರೀತಿ ಕನ್ನಡ ಮತ್ತು ಕನ್ನಡದ ಜನತೆ ಮೇಲೆ ಅವರಿಗೆ ಅಭಿಮಾನ ಇಲ್ಲ ಅಂತಕ್ಕಂಥದ್ದು ಇದರಿಂದ ಸ್ಪಷ್ಟ. ಎರಡನೇದು, ಇವರು ಕಾಂಗ್ರೆಸ್ ವಕ್ತಾರರು ಭಾರಿ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು. ದಯಮಾಡಿ ನೀವು ಕೂಡ ಕೆಲವು ಮಾಹಿತಿ ತಗೊಂಡು ಬನ್ನಿ ಸರ್. ಯಾಕೆ ಅಂತಂದರೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ 2023 ಸೆಪ್ಟೆಂಬರ್ 1ನೇ ತಾರೀಕು ಹಾಸನ ಸಕಲೇಶ್ವರದ ಹೆಬ್ಬನಹಳ್ಳಿಯಲ್ಲಿ ನಮ್ಮ ಯಾರಿದು ಅಜಿತ್ ಹುಡುಗನ ಹೆಸರು ಏನಂದ್ರೆ ಮನುಗೆ ಯಾವಾಗ ಆನೆ ದಾಳಿ ಆಗುತ್ತೆ, ಆನೆ ದಾಳಿ ಆದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ XMLA HM ವಿಶ್ವನಾಥ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಅಂದಿನ ಬಸವರಾಜ ಬೊಮ್ಮಾಯಿನವರು 7.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅದನ್ನು 15 ಲಕ್ಷ ರೂಪಾಯಿಗೆ ಏರಿಕೆ ಮಾಡ್ತಾರೆ. ಇವತ್ತಿನವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ ಆ ವ್ಯಕ್ತಿಗೆ ಪರಿಹಾರ ಸಿಕ್ಕಿಲ್ಲ. ಒಂದು. ಎರಡನೇದು, ಕಳೆದ 2022-23 ಇಸ್ವಿಯಲ್ಲಿ 96 ಜನ ಇಂಥ ದಾಳಿಗಳಿಗೆ ಒಳಗಾಗಿದ್ದಾರೆ. ಅವ್ರ ಪಾಪ ಕರ್ನಾಟಕದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿರ್ತಾರೆ ನಾವು ಕನ್ನಡದ ಪರ, ಕನ್ನಡಿಗರ ಪರ ಅಂತೇಳಿ. ಎಷ್ಟು ಜನ 96 ಜನದಲ್ಲಿ ಎಷ್ಟು ಜನಕ್ಕೆ ನೀವು ಪರಿಹಾರ ಕೊಟ್ಟಿದ್ದೀರಾ ಹೇಳಬೇಕಲ್ವ? ಹಾಗಾದರೆ ಏನು ನಿಮಗೆ ಏಕಾಏಕಿ ಕೇರಳದಲ್ಲಿ ಇರ್ತಕ್ಕಂಥ ವಯನಾಡಲ್ಲಿ ಯಾವ ಒಂದು ವ್ಯಕ್ತಿಗೆ ಆನೆ ದಾಳಿ ಆಗುತ್ತೆ? ಆನೆಗಳನ್ನೂ ಕೂಡ ಇವಾಗ ಬಾರ್ಡರ್ ಮಾಡೋಕ್ಕೆ ಹೊರಟುಬಿಟ್ರು, ಅದು ಕೇರಳದ ಆನೆ ಕರ್ನಾಟಕದ ಆನೆ ಅಂತಕ್ಕಂಥದ್ದನ್ನು. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದರೆ, ಎಲ್ಲೋ ಭಾರತ್ ಜೋಡೋ ಯಾತ್ರೆಯಲ್ಲಿ ಇರ್ತಕ್ಕಂಥವ್ರು ಏನಲ್ಲಿ ಭಾರತ್ ಜೋಡೋ ಯಾತ್ರೆ ಹೇಳಿದ್ರಲ್ಲಿ ಬೇಕು ಅಂತಾನೆ ಪಂಜಿನ ಮೆರವಣಿಗೆ ಮಾಡಿಸ್ತಾರೆ. ಪಂಜಿನ ಮೆರವಣಿಗೆ ಮಾಡಲ್ಲಿ ಏಕಾಏಕಿ ಅವರು ಭಾರತ್ ಜೋಡೋ ಬಿಟ್ಟುಬಿಡು ಅಂದ್ಬಿಟ್ಟು ಸನ್ಮಾನ್ಯ ವೇಣುಗೋಪಾಲ್ ಅವ್ರ ಕೈಯಲ್ಲಿ ಹೇಳಿಸ್ತಾರೆ ಇಮ್ಮಿಡಿಯೇಟಾಗಿ ಕರ್ನಾಟಕ ಸರ್ಕಾರ ದುಡ್ಡು ಕೊಡಬೇಕು ಅಂತೇಳಿ. ಏಕಾಏಕಿ ಯಾರು ಕೇಳಿ ನೀವು ಕೊಡ್ತಾ ಇದ್ದೀರಾ? ಹಾಗಾದರೆ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಮಾನವೀಯತೆ ದೃಷ್ಟಿಯಿಂದ ಕೊಡೋದಾಗಿದ್ರೆ ಕರ್ನಾಟಕ ಜನಕ್ಕೆ ಕೇರಳದವರು ಯಾವ ವಿಷಯದಲ್ಲಿ ಒಂದು ನಯಾ ಪೈಸೆ ಕೊಟ್ಟಿದ್ದಾರಾ? ಕರ್ನಾಟಕ ಬೇರೆ, ಕೇರಳ ಬೇರೆ ಬೇರೆ ರಾಜ್ಯಗಳು, ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ. ಆಗಲೇ ನೀವೊಂದು ಮಾತು ಹೇಳ್ತಿದ್ರಿ, ನೀವೇನು ಹೇಳ್ತಿದ್ರೆ ನಿಮಗೆ ಅರ್ಥ ಆಗ್ತಾ ಇಲ್ಲ. ಬೆಂಗಳೂರಲ್ಲಿ ಜಾಸ್ತಿ ರೆವಿನ್ಯೂ ಬರುತ್ತೆ ಮತ್ತು ರಾಜ್ಯದಿಂದ ಕೂಡ ನಾವು ಅದನ್ನೇ ಕೇಳ್ತಾ ಇರೋದು. ನೀವು ಯಾವೊಂದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಿದ್ದೀರಾ? ದೇಶದಲ್ಲಿ ಇರ್ತಾ ಇದು ನಮ್ಮ ಭಾರತದ ಒಕ್ಕೂಟದ ದೇಶ, ಎಲ್ಲ ರಾಜ್ಯಗಳಿಗೂ ಕೂಡ ಸಮಪಾಲು ಸಮಬಾಳು ಅಂತಕ್ಕಂಥದ್ದಿದೆ. ಅಲ್ಲೂ ಕೂಡ ಇಲ್ಲೇನು ತೊಂದರೆ ಇದೆ, ಅಲ್ಲಿ ಬರುತ್ತೆ, ಅಲ್ಲಿ ತೊಂದರೆ, ಇಲ್ಲಿ ಬರ್ತಾ ಇರುತ್ತೆ, ಕೊಟ್ಟು ತಗೊಳ್ತಕ್ಕಂಥದ್ದು. ಆದರೆ ಇವತ್ತಿನವರೆಗೂ ಕೂಡ ನೀವು ಕೇರಳದವರು ನಮಗೆ 1 ರೂಪಾಯಿ ಕೂಡ ಕರ್ನಾಟಕಕ್ಕೆ ಕೊಟ್ಟಿಲ್ಲ ಸರ್, ಯಾವ ಒಂದು ಆಧಾರದ ಮೇಲೆ? ಮತ್ತು ಇನ್ನೊಂದು, ನಿಮ್ಮ MP ಫಂಡ್ ಇದೆ ರೀ, ನಿಮ್ಮ MP ಫಂಡ್ ಇದೆ. ರಾಹುಲ್ ಗಾಂಧಿ ಅವರು ಯಾರು ಕರ್ನಾಟಕಕ್ಕೆ? ನಿಮ್ಮ ಪಾರ್ಟಿ ವರಿಷ್ಠ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನಾಗಿದ್ದಾರೆ ಅವರು? ಸಂಬಂಧ ಇಲ್ಲದಿರೋ ವ್ಯಕ್ತಿಗಳು ಕೊಟ್ಕೊಂಡು ಹೋಗೋದಾದ್ರೆ ನೀವು ಕರ್ನಾಟಕದಲ್ಲಿ ಇಂಥ ಒಂದು ವಿಚಾರಗಳಲ್ಲಿ ತುತ್ತಾಗಿರ್ತಕ್ಕಂಥವ್ರಿಗೆ ಏನು ಇದು ಮಾಡಿದ್ದೀರಾ? ಎರಡು. ಮೂರನೇದು, ಮಣಿವಣ್ಣನವರು ಏಕಾಏಕಿ ಒಂದು ಇಂಥ ಒಂದು ಆದೇಶವನ್ನು ಹೊರಡಿಸಿದಾಗ, ಮಣಿವಣ್ಣನು ಎಲ್ಲ ಏನಂತಾರೆ, ಒಬ್ಬ ಪ್ರಧಾನ ಕಾರ್ಯದರ್ಶಿ, ಇಲಾಖೆ ಪ್ರಧಾನ ಕಾರ್ಯದರ್ಶಿ. ಪ್ರಧಾನ ಕಾರ್ಯದರ್ಶಿ ಏನಂತ ತಾವೇ ಮಾಧ್ಯಮಗಳಲ್ಲಿ ತೋರಿಸಿದ್ರಿ. ನಾನು ಬೇರೆ ಬೇರೆಯವ್ರ ಹತ್ರ ಚರ್ಚೆ ಮಾಡಿದ್ದೀನಿ, ನೀವು ನಾನ್ ಸೆನ್ಸ್ ಎಲ್ಲ ಮಾತಾಡಬೇಡಿ, ನಾನು ಏನು ಹೇಳಿದ್ದೀನೋ ಅದೇ ಫೈನಲೈಸ್ ಅಂತೇಳಿ. ಯಾರು ಇವ್ರು ಫೈನಲೈಸ್ ಮಾಡೋಕ್ಕೆ? ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು ಅಧಿಕಾರಿಗಳು ದಬ್ಬಾಳಿಕೆ ನಡೀತಾ ಇದೆಯಾ? ಹಾಗಾದರೆ ಸರ್ಕಾರ ಇಲ್ವ ಈ ರಾಜ್ಯದಲ್ಲಿ? ಹಾಗಾದರೆ ಒಂದು, ಮತ್ತೆ ಇವರು ಸಂಬಂಧಪಟ್ಟಂಥ ಇಲಾಖೆ ಸಚಿವರು ಹೇಳ್ತಾರೆ ಇಲ್ಲ ಅವರು ನಿರ್ಧಾರ ಇದು ನಾವು ಅಪ್ರೂವಲ್ ಮಾಡಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಏಕಾಏಕಿ ಮಾಧ್ಯಮಗಳ ಮುಂದೆ ಬಂದ್ಬಿಟ್ಟು ಅವ್ರು ಆ ರೀತಿ ಒಂದು ಆದೇಶ ಕೊಟ್ಟರಲ್ಲ, ಅವ್ರ ಮೇಲೆ ನೀವೇನಾದರೂ ಇದುವರೆಗೂ ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡಿದ್ದೀರಾ? ಇವತ್ತು ಜವಾಬ್ದಾರಿಯುತವಾದಂಥ ಒಂದು ಸಚಿವರು ಯಾರು, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಚಿವರು ಶಿವರಾಜ್ ತಂಗಡಿಗೆಯವರು ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ? ಕಡತಗಳಲ್ಲಿ ಅದು ಆದೇಶ ಇಲ್ಲ ಅಂತ ಇದೆ, ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅಂತಕ್ಕಂಥ ಗಂಭೀರವಾದಂಥ ವಿಚಾರ ಮಾತಾಡ್ತಾರೆ. ಸ್ವಾಮಿ ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಒಂದು ರಾಜ್ಯ ಸರ್ಕಾರದ ಆದೇಶಗಳನ್ನ ಮಿಸ್ಟೇಕ್ ಇದೆ ಅಂತ ಹೇಳ್ಕೊಳ್ಳೋದಾದರೆ ನಾಚಿಕೆಗೆ ಹಿಡಿದು ಕರ್ನಾಟಕ ರಾಜ್ಯಕ್ಕೆ ಅವಮಾನ, ಸರ್ಕಾರಕ್ಕೆ ಅವಮಾನ. ಸಣ್ಣ ಒಂದು ಶಾಲೆ ಮಕ್ಕಳು ತಪ್ಪು ಮಾಡಿದ್ರೆ ನೀವು ಎಂಥದ್ದು ಶಿಕ್ಷೆ ಕೊಟ್ಟು ಹೊಡೆದು ಬಾಸುಂಡೆ ಬರೋ ಥರ ಮಾಡ್ತೀರಾ? ಅಂಥ ಒಂದು ದೊಡ್ಡ ಇಲಾಖೆಯಲ್ಲಿ ಇಂಥ ದೊಡ್ಡ ತಪ್ಪು ಮಾಡಿದ್ರೆ ಯಾರ ಮೇಲೆ ನೀವು ಆ್ಯಕ್ಷನ್ ತೊಗೊಂಡಿದ್ದೀರಾ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಾ? ಟೈಪಿಂಗ್ ಮಾಡ್ತಾನೆ, ಸಸ್ಪೆಂಡ್ ಮಾಡಿದ್ರ? ವ್ಯವಸ್ಥೆಯನ್ನ ಚೇಂಜ್ ಮಾಡುವಂತದ್ದು ಶಿಕ್ಷಣ ಇಲಾಖೆಯಲ್ಲಿ, ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಇದು ಅನ್ವಯನೇ ಆಗಲ್ಲ ಅಂತಕ್ಕಂಥದ್ದು. ಇಲ್ಲ, ಆ ಒಂದು ಆದೇಶನೇ ಚೇಂಜ್ ಮಾಡಿಬಿಟ್ರೆ ಬಹಳ ದೊಡ್ಡ ಆದೇಶ ಇದದು, ಪರಿಣಾಮ ಬೀರುತ್ತೆ. ಇನ್ನೂ ಒಂದು ಏನಾಗುತ್ತೆ ಅಂತಂದ್ರೆ ಸರ್, ಇದರಲ್ಲಿ
ಎಷ್ಟು ಅಧಿಕಾರಿಗಳು ದಿನ ಬೆಳಗಾದ್ರೆ ಅವ್ರದೇ ಮನಸ್ಸು ಇಚ್ಛೆ ಮಾತಾಡ್ತಾ ಇದ್ದಾರೆ. ಒಂದು ಅಧಿಕಾರಿ ಮೇಲೂ ಕೂಡ ನೀವು ಆಕ್ಷನ್ ತಗೊಳ್ಳೋಕೆ ಇವ್ರ ಕೈಲಿ ಆಗಿಲ್ಲ ಇವತ್ತಿನವರೆಗೂ. ಇವತ್ತಿನವರೆಗೂ ನನಗನ್ಸುತ್ತೆ ಕಲಾಪ ಸ್ಟಾರ್ಟ್ ಆಗಿದೆ. ಕಲಾಪದ ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರಗಳು ಸರ್ಕಾರ ನಡೆಸೋಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಕಲಾಪಗಳಲ್ಲಿ ಕೆಲವು ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಉದಾಹರಣೆಗೆ ಹೇಳ್ತಾ 240 ತಾಲೂಕುಗಳಲ್ಲಿ ಇವತ್ತು ಬರಗಾಲ ಇದೆ. ಬೆಂಗಳೂರಲ್ಲಿ ಕುಡಿಯೋಕೆ ನೀರು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬೆಂಗಳೂರಲ್ಲಿ ಒಂದು ಲೋಟ ಕುಡಿಯೋಕೆ ನೀರಿಲ್ಲ. ಅದ್ರ ಬಗ್ಗೆ ಇವರ್ಯಾರು ಚರ್ಚೆಗಳು ಮಾಡ್ತಿಲ್ಲ. ಇಂಥ ಗಂಭೀರವಾದಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಇವರುಗಳಿಗೆ ಏನಾಗುತ್ತೆ ಅಂತಂದ್ರೆ ಒಂದು ಉತ್ತರ ಕೊಡೋಕ್ಕಾಗೋದಿಲ್ಲ. ಕಲಾಪ ಏನಾದರೂ ಡೈವರ್ಟ್ ಮಾಡೋಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಥವಾ ಇಂಥ ಹೇಳಿಕೆಗಳು ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ಏನಾದರೂ ನೀವು ಆ್ಯಕ್ಷನ್ ತಗೊಂಡಿದ್ದೀರಾ? ಮಾತೆತ್ತ ನಿಮಗೆ ಯಾವುದೇ ಕಾರಣಕ್ಕೂ ಕನ್ನಡ ಭಾಷೆ ನಾಡು ನುಡಿ ಈ ಮಣ್ಣು ನಿಮಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಿಮಗೆ ಒಂದು ಗೌರವ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಪದೇ ಪದೇ ನೀವು ಯಾವ ಕನ್ನಡದವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವೇನಾದರೂ ನಿಜವಾಗ್ಲೂ ಕನ್ನಡ ಪರದ ಏನಾದರೂ ಇತ್ತು ಅಂತಂದರೆ ಇವರುಗಳ ಮೇಲೆಲ್ಲ ಆ್ಯಕ್ಷನ್ ತಗೋಬೇಕು. ಮಣಿವಣ್ಣನ್ ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ನೀವು ಯಾವ ವಿಚಾರದಲ್ಲಿ ನೀವು ಮಾತಾಡಿದ್ರಿ? ಏನು ಮಾಡ್ಲಿಲ್ಲ ನೀವು, ನೀವೇನು ಮಾಡ್ಲಿಲ್ಲ. ನಾನು ವಿಷಯದಲ್ಲಿ ನೀವು ಎಷ್ಟು ದೊಡ್ಡ ತಪ್ಪಾಯ್ತು. ನಾನು ಹೇಳ್ತಾ ಇರ್ತಕ್ಕಂಥದ್ದು ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯಕ್ಕೆ ಯಾರು ಯಾರವರು? ಅವ್ರು ಕೇರಳ ಸಂಸದರು, ನಿಮ್ಮ ವರಿಷ್ಠ ಆಗಿರ್ಬೋದು. ಹಾಗಾದ್ರೆ ಅವರು ಫಂಡ್ ಅಲ್ಲಿ ಒಂದು 50 ಕೋಟಿ ರೂಪಾಯಿ ಕರ್ನಾಟಕ ಕೂಡ ಕೇಳಿ ಹಾಗಾದ್ರೆ ನೋಡೋಣ. ನಾನೇ ನಡಿ 96 ದಿನ ಸತ್ರ ಅಲ್ಲ, ಯಾರಿಗೆ ಕೊಟ್ರಿ ನೀವು ಪರಿಹಾರನ? ಇಂತ ಸತ್ಯರೋಗ ಸರ್, ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಯಾವ ಒಂದು ನಮ್ಮ ಇದು ಉತ್ತರ ಕರ್ನಾಟಕದಲ್ಲಿ ಈ ನೀರಿಗಾಗಿ ಗಲಾಟೆ ನಡೀತು ಕಳಸ ಬಂಡಿರೋದು, ಅಂತ ಟೈಮಲ್ಲಿ ಲಾಟಿ ಚಾರ್ಜ್ಗಳು ಮಾಡಿದ್ರಲ್ಲ, ಒಂದು ಲಾಟಿ ಏಟ್ಗೆ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ರೆ ಅವತ್ತು ಇವತ್ತಿನವರೆಗೂ ಅಂಥವ್ರುಗಳಿಗೆ ಪರಿಹಾರ ಕೊಡೋಕ್ಕಾಗಿಲ್ಲ. ಏಕಾಏಕಿ ಹೇಳಿದ 10 ನಿಮಿಷದಲ್ಲಿ ನಮ್ಮ ಖಂಡ್ರೆ ಅವರು ಕೈ ಕಟ್ಕೊಂಡು ಯಾವ ರೀತಿ ಅಂತಂದ್ರೆ ಗುಲಾಮ್ಗಿರಿ ತರ ಅವರು ಪತ್ರವನ್ನ ಬರೆದು ಬಿಟ್ಟು 5 ನಿಮಿಷದಲ್ಲಿ ಇದನ್ನ ಶಾಂಕ್ಷನ್ ಮಾಡಿಸ್ತಾರೆ. ನೀವಿಂಥ ಒಂದು ಗುಲಾಮ್ಗಿರಿ ರಾಜಕಾರಣ ಮಾಡೋದಾದ್ರೆ ರಾಜ್ಯದ ಜನತೆ ಪರಿಸ್ಥಿತಿ ಏನಾಗಬೇಕು? ಯಾವ ಒಂದು ರೈತರಿಗೆ 2000 ಇವತ್ತು ಕೇರಳಕ್ಕೆ ಕೇಳಿದ್ದಾರೆ 15 ಲಕ್ಷ ಕೊಡಿ ಅಂತ, ನಾಳೆ ಇನ್ನೊಂದು ಕಡೆ ಕೇಳ್ತಾರೆ ಕೊಡಿ ಸರ್ಕಾರದಿಂದ ಕೊಡಿ ಸ್ಯಾಂಕ್ಷನ್ ಮಾಡ್ಬಿಡ್ತೀವಿ. ಹರೀಶ್ ಅವರು ಇನ್ನೊಂದು ಗಂಭೀರವಾದ ವಿಚಾರ ಅಂತಂದ್ರೆ ಈ ಆನೆಗಳ ಈ ಒಂದು ವಿಚಾರವನ್ನ ತಿಳಿಸ್ತಕ್ಕಂತ ಏನು ಕಾರ್ಮಿಕರಿದ್ದಾರೆ, ಕಳೆದ 4 ತಿಂಗಳ ಸಂಬಳ ಕೊಡಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಕಳೆದ 4 ತಿಂಗಳಿಂದ ಸಂಬಳ ಕೊಡಕ್ಕಾಗಿಲ್ಲ. ಒಬ್ಬ ಯಾರು ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏಕಾಏಕಿ 5 ನಿಮಿಷದಲ್ಲಿ 15 ಲಕ್ಷ ನೀವು ಶಾಂಕ್ಷನ್ ಮಾಡೋದಾದ್ರೆ ಈ ರಾಜ್ಯದ ಬಗ್ಗೆ ರಾಜ್ಯದ ಜನತೆ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಅನ್ನೋದು ಗೊತ್ತಾಗುತ್ತೆ.